ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಅನದರ್ ಬ್ರ್ಯಾಂಡ್ ನ್ಯೂ ಲಾಗ್. ಸೊ ಇವತ್ತು ಸಂಡೇ, ಆ್ಯಂಡ್ ಸಂಡೇ ಅಂತ ಹೇಳಿದಾಗ ಎಲ್ಲಿಗಾದರೂ ಒಂದು ಸತಿ ಆಚೆ ಹೋಗೋಣ ಅಂತ ಅನಿಸುತ್ತೆ, ಆ್ಯಂಡ್ ಸ್ವಲ್ಪ ಮೈಂಡಿಗೆ ಕೂಡ ಆ ಪೀಸ್ ಬೇಕು. ಸೊ ನಾವು ಇವಾಗ ಇಲ್ಲಿ ಮಂಗಳೂರಲ್ಲಿ ಪಾರ್ಕ್ ಅಂತ ಹೇಳಿದಾಗ ನಮ್ಮ ಮೈಂಡಿಗೆ ಫಸ್ಟ್ ಬರುವಂಥ ಪಾರ್ಕೇ ಕದ್ರಿ ಪಾರ್ಕ್. ಸೊ ತುಂಬಾ ಹಳೆಯದು ಆ್ಯಂಡ್ ತುಂಬಾ ಫೇಮಸ್. ಮುಂಚೆ ಕದ್ರಿ ಪಾರ್ಕಲ್ಲಿ ನಿಮಗೆ ಟ್ರೈನ್ ಇತ್ತು, ಆ್ಯಂಡ್ ಈವನ್ ಸಮ್ ಕೈಂಡ್ ಆಫ್ ಡೀರ್ಸ್ ಎಲ್ಲ ಇತ್ತು ಅಂತ ಹೇಳ್ತಾರೆ. ಬಟ್ ಇವಾಗ ಡೀರ್ಸ್ ಇಲ್ಲ, ಮತ್ತು ಟ್ರೈನ್ ಮತ್ತೆ ಸ್ಟಾರ್ಟ್ ಆಗಿದೆ ಅಂತೆ. ಹಾಗಾಗಿ ನೋಡೋಣ ಈಗಿನ ಕದ್ರಿ ಪಾರ್ಕ್ ಎಷ್ಟು ಇಂಪ್ರೂವ್ ಆಗಿದೆ ಆ್ಯಂಡ್ ಹೇಗೆಲ್ಲ ಇದೆ, ಏನೆಲ್ಲ ಇದೆ. ಲೆಟ್ಸ್ ಗೋ. ಫೈನಲಿ ನಾವೀಗ ಕದ್ರಿ ಪಾರ್ಕಲ್ಲಿದ್ದೀವಿ. ಆ್ಯಂಡ್ ಇಲ್ಲಿ ಕದ್ರಿ ಪಾರ್ಕಲ್ಲಿ ನಿಮಗೆ ಮಾರ್ನಿಂಗ್ ಮತ್ತು ಈವ್ನಿಂಗ್ ಸೆಷನಲ್ಲಿ ತುಂಬಾ ಜನ ವಾಕಿಂಗಿಗೆ ಬರ್ತಾರೆ. ಎಸ್ಪೆಷಲಿ ಎಲ್ಡರ್ಸ್ ಅಂತ ಏನಿರ್ತಾರಲ್ಲ, ವಯಸ್ಸಾದವರಾಗಿರ್ಬೋದು ಅಥವಾ ಫ್ಯಾಮಿಲಿ ಆಗಿರ್ಬೋದು. ಸೊ ವಾಕ್ ಮಾಡಲಿಕ್ಕೆ ಲೈಕ್ ಇಲ್ಲಿ ಏನೊಂದು ಮಾಡಿದ್ದಾರೆ ಕಾರಿಡೋರ್ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ನಾವು ನಮ್ಮ ಚಿಕ್ಕೇಜಿಂದ ಕೂಡ ಒಂದು ಪಾರ್ಕ್ ಅಂತ ಹೇಳಿದ ತಕ್ಷಣ ಫಸ್ಟ್ ನೆನಪಾಗ್ತಿದ್ದ ಪಾರ್ಕ್ ಇದು ನಮಗಿದ್ದೇನೆ ಒಂದು ಮಂಗಳೂರಲ್ಲಿ. ಸೊ ಇವಾಗ ತುಂಬಾ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ಆ್ಯಂಡ್ ಮೇಂಟೈನ್ ಕೂಡ ಮಾಡ್ತಾ ಇದ್ದಾರೆ. ಸಪೋಸ್ ಇಲ್ಲಿಗೆ ಬಂದವರು ಜಾಗನ ಆದಷ್ಟು ಕ್ಲೀನಾಗಿಡೋಕೆ ಟ್ರೈ ಮಾಡಿ. ಸೊ ಅವಾಯ್ಡ್ ಪ್ಲಾಸ್ಟಿಕ್ಸ್, ಏನಾದರೂ ಪ್ಲಾಸ್ಟಿಕ್ ಬಾಟ್ಲು ತಂದಿದ್ದಾಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಕವರ್ಸ್ ತಂದಿದ್ದಾಗಿರ್ಬೋದು. ಸೊ ಅದನ್ನು ಆದಷ್ಟು ಇಲ್ಲಿ ಬಿಸಾಡೋದನ್ನು ಅವಾಯ್ಡ್ ಮಾಡಿ. ಪ್ಲಸ್ ಪಾರ್ಕಿಗೆ ಬಂದಾಗ ಫ್ಯಾಮಿಲಿ ಇರ್ತಾರೆ, ಎಲ್ಡರ್ಸ್ ಇರ್ತಾರೆ. ಸೊ ಹೇಗೆ ಬಿಹೇವ್ ಮಾಡಬೇಕು ಹಾಗೆ ಬಿಹೇವ್ ಮಾಡಿ. ಬಿಕಾಸ್ ನಾವು ಮಾಡುವಂಥ ಒಂದು ಆ್ಯಕ್ಟ್ ಅಥವಾ ನಾವಿರೋ ಒಂದು ಶೈಲಿ ಯಾರಿಗೂ ಕೂಡ ಮುಜುಗರ ಆಗಬಾರ್ದು. ಸೊ ಹಾಗಾಗಿ ಇನ್ನೊಬ್ಬರನ್ನ ರೆಸ್ಪೆಕ್ಟ್ ಮಾಡಿಕೊಂಡು, ಇನ್ನೊಬ್ಬರಿಗೆ ರೆಸ್ಪೆಕ್ಟ್ ಕೊಟ್ಟು ನಾವು ರೆಸ್ಪೆಕ್ಟ್ನ ಪಡೆಯೋಣ. ಹಾಗಾಗಿ ಪಾರ್ಕಿಗೆ ಬನ್ನಿ, ಎಂಜಾಯ್ ಮಾಡಿ. ತುಂಬಾ ಪ್ಲಾಂಟ್ಸ್ ಇದೆ, ತುಂಬಾ ವೆರೈಟೀಸ್ ಆಫ್ ಫ್ಲವರ್ಸ್ ಇದೆ. Thank you.
ಸೊ ನಮಗೆ ಮಂಗಳೂರಲ್ಲಿ ಒಂದು ಪಾರ್ಕ್ ಅಂತ ಹೇಳಿ ತಕ್ಷಣ ಫಸ್ಟ್ ನೆನಪಾಗ್ತಿದ್ದಂಥ ಪಾರ್ಕೇ ಕದ್ರಿ ಪಾರ್ಕ್ ಮುಂಚೆಯಿಂದನೂ ಕೂಡ. ಆ್ಯಂಡ್ ಇವಾಗ ಇನ್ನೂ ಕೂಡ ತುಂಬಾ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ಆ್ಯಂಡ್ ಮೇಂಟೈನ್ ಕೂಡ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾವೊಂದು ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಗಿ ಇಲ್ಲಿ ಬಂದಾಗ ಆದಷ್ಟು ಪಾರ್ಕ್ನ ಹೇಗೆ ಇಡಬೇಕು, ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋ ಆಲೋಚನೆ ನಮಗೆ ಕೂಡ ಇರಬೇಕು. ಆದಷ್ಟು ಪ್ಲಾಸ್ಟಿಕ್ನ ಥರದನ್ನು ಅವಾಯ್ಡ್ ಮಾಡಿ, ಬಿಸಾಕೋದನ್ನು ಅವಾಯ್ಡ್ ಮಾಡಿ, ಸೊ ಆದಷ್ಟು ಪ್ಲಾಸ್ಟಿಕ್ ಫ್ರೀ ಇರಲಿ ನಮ್ಮ ಸಿಟಿ. ಆ್ಯಂಡ್ ಇಲ್ಲಿ ಟ್ರೈನ್ ಕೂಡ ಇದೆ, ಇವಾಗ ಮತ್ತೆ ರೀಸ್ಟಾರ್ಟ್ ಮಾಡಿದ್ದಾರೆ ಟ್ರೈನ್ನ, ಚಿಕ್ಕ ಮಕ್ಕಳಿಂದ ಹಿಡಿದು ಯಾರು ಬೇಕಾದರೂ ಹೋಗ್ಬೋದು. ಆ್ಯಂಡ್ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಟಿಕೆಟಿಗೆಲ್ಲ ಜಾಸ್ತಿ ಕ್ಯೂ ಇದೆ, ಸೊ ನಾನು ಹೋಗ್ತಾ ಇಲ್ಲ. ಮತ್ತು ಪಾರ್ಕಿಗೆ ಬಂದಾಗ ಫ್ಯಾಮಿಲೀಸ್ ಇರ್ತಾರೆ, ಎಲ್ಡರ್ಸ್ ಇರ್ತಾರೆ, ಸೊ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದನ್ನು ಕೂಡ ಆಲೋಚನೆ ಇರಲಿ ತಲೆಯಲ್ಲಿ. ಸೊ ನನ್ನ ಈ ಒಂದು ಚಿಕ್ಕ ವ್ಲಾಗ್ನ ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋಕ್ಕೆ ಮಾತ್ರ ಮರಿಬೇಡಿ. ಸೊ ಇನ್ನೊಳ್ಳೊಳ್ಳೆ ಕಂಟೆಂಟ್ ಬಿಡ್ತೀನಿ ಫಾರ್ ಶೋರ್. ಥ್ಯಾಂಕ್ ಯು.